ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಇಲ್ಲೂ ಕೂಡ ಬಿಜೆಪಿಯ ಅರವಿಂದ ಲಿಂಬಾವಳಿ ಅವರು ಅಬ್ಬರವಾಗಿ ಕಂಟಿನ್ಯೂಸಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಅವರೇ ಟಿಕೆಟ್ ಆಕಾಂಕ್ಷಿಯು ಕೂಡ ಅವರೇ ಅಭ್ಯರ್ಥಿಯು ಅವರೇ ಆಗಬಹುದು ಅಥವಾ ಚೇಂಜಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಹೇಗೆ ಬಸವನಗುಡಿ ಜೊತೆಗೆ ಪದ್ಮನಾಭನಗರ ಇಲ್ಲಿ ಕೆಲವೊಂದಿಷ್ಟು ನಾಯಕರನ್ನ ಬದಲಾವಣೆ ಮಾಡಬೇಕು, ಬೇರೆ ಕಡೆ ಕಳಿಸ್ಬೇಕು ಅನ್ನೋ ಒಂದು ಚರ್ಚೆ ಪಕ್ಷದಲ್ಲಿ ಆಗ್ತಾ ಇದೆ. ಅದೇ ರೀತಿ ಅರವಿಂದ ಲಿಂಬಾವಳಿಯವರಿಗೂ ಕೂಡ ಕ್ಷೇತ್ರವನ್ನ ಬದಲಾವಣೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಿದೆ. ಬಟ್ ನೋಡೋಣ ಯಾರಾಗ್ತಾರೆ ಅಭ್ಯರ್ಥಿ. ಸದ್ಯಕ್ಕೆ ಅರವಿಂದ ಲಿಂಬಾವಳಿಯವರೇ ಬಿಜೆಪಿಯ ಮಹದೇವಪುರದ ಅಭ್ಯರ್ಥಿ. ಇನ್ನು ಕಾಂಗ್ರೆಸ್ನಿಂದ ಕಮಲಾಕ್ಷಿ ರಾಜಣ್ಣ ಕಾಂಗ್ರೆಸ್ನ ಆಕಾಂಕ್ಷಿ ಆಗಿದ್ದಾರೆ. ಕೆಲವೊಂದಿಷ್ಟು ಜನ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ನಮಗೂ ಕೂಡ ಟಿಕೆಟ್ ಕೊಡಿ ಅಂತ. ಬಟ್ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ಅವರ ಕ್ಯಾಂಡಿಡೇಟ್ ಇವರು ಕಮಲಾಕ್ಷಿ ರಾಜಣ್ಣ, ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇನ್ನು ಇಲ್ಲಿ ಎ ಪಿ ಕೂಡ ಕಂಟೆಸ್ಟ್ ಮಾಡುತ್ತೆ, ನೋಡಬೇಕು ಯಾರನ್ನು ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಎ ಪಿಯಿಂದ ಮಹದೇವಪುರಕ್ಕೆ ಅಂತ. ಬಟ್ ಈ ಕ್ಷಣಕ್ಕೆ ನೇರವಾಗಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಅಂತ ಕರಿಬೋದು ಮಹದೇವಪುರದಲ್ಲಿ. ಮಹದೇವಪುರದಲ್ಲಿ ಹಿಂದೆ ಅರವಿಂದ ಲಿಂಬಾವಳಿ ವಿರುದ್ಧ ಶ್ರೀನಿವಾಸ್ ಸೋತಿದ್ರು. ಅವರೇನು ದೇವನಹಳ್ಳಿಗೆ ಹೋಗ್ತಾ ಇದ್ದಾರೆ, ದೇವನಹಳ್ಳಿಗೆ ಟಿಕೆಟ್ ಕೊಡಿ ಅಂತಾರೆ. ಬಟ್ ದೇವನಹಳ್ಳಿಯಲ್ಲಿ ಕೆ ಎಚ್ ಮುನಿಯಪ್ಪ ನನಗೆ ಟಿಕೆಟ್ ಬೇಕು ಅಂತ ಕೇಳ್ತಿದಾರಂತೆ ದೇವನಹಳ್ಳಿಯಲ್ಲಿ. ಹಾಗಾಗಿ ಶ್ರೀನಿವಾಸ್ ಬಹುಶಃ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆ ಥರ ಏನೋ ಆಗಬಹುದು. ಒಂದು ವೇಳೆ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಮತ್ತೆ ಮಹದೇವಪುರ ಕ್ಷೇತ್ರಕ್ಕೆ ಬಂದು ಒಂದು ವೇಳೆ ಕಮಲಾಕ್ಷಿ ರಾಜನ್ ಅವ್ರಿಗೆ ಟಿಕೆಟ್ ಫೈನಲ್ ಆಗಿ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತರೆ ಸ್ವಲ್ಪ ಕಾಂಗ್ರೆಸ್ ಪ್ಲಸ್ ಆಗ್ಬೋದೇನೋ. ಬಟ್ ಈ ಕ್ಷಣಕ್ಕೆ ಆ ಸಿನಾರಿಯೋ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಅರವಿಂದ ಲಿಂಬಾವಳಿಯವರು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ಬೋದು. ಇಲ್ಲಿ ಕಮಲಾಕ್ಷಿ ರಾಜನ್ ಕಂಪೇರ್ ಮಾಡಿದ್ರೆ ಅರವಿಂದ ಲಿಂಬಾವಳಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆನಲ್ಲಿ ಬಿಜೆಪಿಯ ಅರವಿಂದ ಲಿಂಬಾವಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸೊ ಇವ್ರನ್ನ ನೆಲಮಂಗಲ್ ಕಳಿಸ್ತಾರಂತೆ ಅಥವಾ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರಂತೆ, ಬೇರೆ ಕ್ಷೇತ್ರಕ್ಕೆ ಕಳಿಸ್ಬೋದಂತೆ, ಗುಜರಾತ್ ಮಾಡಲ್ನ ನಾವು ಅಪ್ಲೈ ಮಾಡಬಹುದಂತೆ, ಈ ಥರ ಅಂತ್ಯಕಂತ್ಯಗಳು ಜಾಸ್ತಿ ಇದ್ದಾವೆ. ಬಟ್ ಈ ಕ್ಷಣಕ್ಕೆ ಅರವಿಂದ ಲಿಂಬಾವಳಿಯ ಬಿಜೆಪಿ ಅಭ್ಯರ್ಥಿ ಮಹದೇವಪುರಕ್ಕೆ. ಹಾಗಾಗಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಅರವಿಂದ ಲಿಂಬಾವಳಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಶಿವ, ಮಹದೇವಪುರ ಮಹದೇವಪುರದಲ್ಲಿ ಅರವಿಂದ ಲಿಂಬಾವಳಿ ಹ್ಯಾಟ್ರಿಕ್ ಅನ್ನು ಸಾಧಿಸಿದ್ರು. ಹಿಂದೆ ಅವರು ಎಂ ಎಲ್ ಸಿ ಆಗಿದ್ರು, ಮೂಲತಃ ಬಾಗಲಕೋಟೆಯವರು ಬಂದು ಇಲ್ಲಿ ರಾಜಕೀಯ ಭದ್ರವಾಗಿ ನೆಲೆಯವರಿದ್ದಾರೆ. ಮಹದೇವಪುರದಲ್ಲಿ ತನ್ನದೇ ಆದಂಥ ಸಾಮ್ರಾಜ್ಯ ಕಟ್ಕೊಂಡವರು. ಕಳೆದ ಬಾರಿ 17,000 ಮತಗಳಲ್ಲಿ ಗೆದ್ದಿದ್ರು. ಇವರ ಅಪೋಸಿಟ್ ಸ್ವಲ್ಪ ಓಟಲ್ಲಿ ಸೋತವರು, ಎ ಶ್ರೀನಿವಾಸ್ ಎ ಸಿ ಶ್ರೀನಿವಾಸಿಗೆ ಹೋಗ್ಬಿಟ್ಟು ದೇವನಹಳ್ಳಿ ಕೂತ್ಕೊಂಡವ್ರೆ. ಈಗ ಇಲ್ಲಿ ಕಮಲಾಕ್ಷಿ ರಾಜಣ್ಣ ಹೈಕಮಾಂಡ್ನಲ್ಲಿ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಎ ಐ ಸಿ ಸಿ ಸದಸ್ಯೆ, ಮಹು ಮಂಡಳಿಯ ಮಾಜಿ ಅಧ್ಯಕ್ಷ ಕೂಡ ಹೌದು. ಸೊ ಎಲ್ರಿಗೂ, ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಅತ್ಯಾಪ್ತೆ ಇಲ್ಲಿ ಟಿಕೆಟನ್ನು ಪಡ್ಕೊಳ್ಳೋದು ಬಹುತೇಕ ಫಿಕ್ಸ್. ಅರವಿಂದ ಲಿಂಬಾವಳಿ ವರ್ಸಸ್ ಕಮಲಾಕ್ಷಿ ರಾಜಣ್ಣ ನಡುವೆ ಕಾಳಗ ಆಗುತ್ತೆ, ಚುನಾವಣಾ ರಣಕಣ ರಂಗೇ ಇರುತ್ತೆ. ಬಟ್ ಅರವಿಂದ ಲಿಂಬಾವಳಿ ಅವರು ಆಚೆ ಈಚೆ ಕಳಿಸ್ತಾರೆ ಹೋಗ್ತಾರೆ ಅಂತ ಚರ್ಚೆ ಇದೆ ಕಳಿಸ್ತಾರೆ ಅಂತಿದೆ. ಇನ್ನು ಕಳಿಸಿಲ್ವಲ್ಲ, ಕಳಿಸಿಲ್ಲ ಸದ್ಯಕ್ಕೆ. ಬಟ್ ಕಾಂಗ್ರೆಸ್ ಇಂದ ಕಮಲಾಕ್ಷಿ ರಾಜಣ್ಣ ಅವರು ಕ್ಯಾಂಡಿಡೇಟ್ ಆಗೋದು ಬಹುತೇಕ ಫಿಕ್ಸ್. ಅರವಿಂದ ಲಿಂಬಾವಳಿ ಅವರು ಪಾರ್ಟಿ ಪಟ್ಟಿ ಬಂದ ಮೇಲೆ ನೋಡಬೇಕು. ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಫ್ ಫೈಟ್ ಇದೆ. ಲಿಂಬಾವಳಿ ಅವರು ಮನೇಲಿ ಕೂತ್ರೆ ಗೆಲ್ತಾರೆ ಅಂತ ಏನಿಲ್ಲ, ಇಲ್ಲ ಬೇರೆ ರೀತಿ ಸ್ಟ್ರಾಟಜಿ ಆಗುವಂತ ಸಾಧ್ಯತೆ ಇದೆ. ಬಟ್ ಈ ಕ್ಷೇತ್ರದಲ್ಲಿ ಎ ಪಿ ಕೂಡ ಸ್ಟ್ರಾಂಗ್ ಇದೆ ಅಂತಿದೆ, ಕೆಲವು ವಾರ್ಡ್ಗಳಲ್ಲಿ ಎ ಪಿ ಕೂಡ ಸ್ಟ್ರಾಂಗ್ ಇದೆ. ಸೊ ಕ್ಯಾಂಡಿಡೇಟ್ ಮೇಲೆ ನಿರ್ಧಾರ ಆಗುತ್ತೆ ಏನು ಅಂತ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.